ಹೇಳ್ತಾರೆ ಅಪರ್ಚುನಿಟಿ ಇಲ್ಲೇ ಕೂತಿದೆ ಅಂತ, ಮುಂದೆನೇ ಇರುತ್ತೆ. ಬಟ್ ಯು ಆರ್ ಬ್ಲೈಂಡ್ ಫೋಲ್ಡೆಡ್ ಬಿಕಾಸ್ ಯು ಆರ್ ಲುಕಿಂಗ್ ಎಟ್ ದೇರ್, ಯು ಆರ್ ನಾಟ್ ಲುಕಿಂಗ್ ಯೋರ್, ಯು ಆರ್ ಲುಕಿಂಗ್ ಎಟ್ ಯುವರ್ ರಿಸಲ್ಟ್. ಅಬ್ಸೆಸಿವ್, ಮೈ ಗಾಡ್, ಇಟ್ಸ್ ಯೋರ್ ಅಪರ್ಚುನಿಟಿ, ಇಸ್ ಯೋರ್, ಇಟ್ಸ್ ಇನ್ ಫ್ರಂಟ್ ಆಫ್ ಯು, ಬಟ್ ಯು ಆರ್ ಲುಕಿಂಗ್ ದೇರ್, ಯು ಆರ್ ಅವೇರ್ನೆಸ್ ಎವ್ರಿಥಿಂಗ್ ಇದೆ. ಏನಾಗುತ್ತೆ, ಒನ್ ಇಸ್ ಇಟ್ ಯು ಡೋಂಟ್ ಅಕಂಪ್ಲಿಷ್. ಸೊ ಪ್ರಾಬಬ್ಲಿ ಯು ಟೇಕ್ ಲಾಂಗ್ ಟೈಮ್ ಟು ಅಕಂಪ್ಲಿ. ಅವಾಗ ಅವಾಗ ನೋಡ್ತೀರಾ, ಅಪರ್ಚುನಿಟಿ ಗ್ರ್ಯಾಬ್ ಮಾಡ್ತೀರಾ, ಮಾಡಿ ಅಗೇನ್ ಯು ಅಚೀವ್ ಇಟ್, ಫೈನ್ ಅಚೀವ್ಮೆಂಟ್. ಅಗೇನ್ ಅನದರ್ ಗೋಲ್ ವಿಲ್ ಕಮ್, ಓಕೆ, ಅನದರ್ ಫನ್ ಗೋಲ್ ಫ್ಲೋ ಐ ವಾಂಟ್, ಅನದರ್ ರೆಂಟೆಡ್ ಹೌಸ್ ಐ ವಾಂಟ್, ಅನದರ್ ಸೆಕ್ಯೂರಿಟಿ ಐ ವಾಂಟ್. ಸೊ ನಾಟ್ ಬ್ಯಾಡ್, ಅರೆ ಮಾಡಿ, ಯು ವಾಟ್ ಎವರ್ ಯು ಡೂ ಇಟ್ ಫಾರ್ ಯುವರ್ ಲೈಫ್ ಡೂಯಿಂಗ್. ಬಟ್ ಡಿಟ್ಯಾಚ್ಮೆಂಟ್ ಅಂತ ಬಂದಾಗ ಕನ್ನಡದಲ್ಲಿ ಅದಕ್ಕೆ ಹೊರಡಿದೆ, ದಯವಿಟ್ಟು ಯಾರಾದ್ರೂ ಹೇಳಿ, ಏನು ಗೊತ್ತಿದ್ರೆ ಹೇಳೋಣ, ಕನ್ನಡದಲ್ಲಿ ಹೊರಡಿದೆ. ಯಾರು ಸತ್ತಾಗ ಸ್ಮಶಾನಕ್ಕೆ ಹೋಗ್ತೀರ, ಬಾಡಿ ನೋಡ್ತೀರ, ಅವಾಗ ಒಂದು ಬರ್ತದೆ ವೈರಾಗ್ಯ. ವೈರಾಗ್ಯ ಅಂದರೆ ಕನ್ನಡ ಟಿಪಿಕಲ್ ವರ್ಡ್ ವೈರಾಗ್ಯ ಅಂತ, ಸ್ಮಶಾನ ವೈರಾಗ್ಯ ಅಂತ ಕನ್ನಡದ ನಿಮ್ಗೆ ಗೊತ್ತಿದ್ದರೆ, ಕನ್ನಡದಲ್ಲಿ ಸ್ಮಶಾನದಲ್ಲಿ ವೈರಾಗ್ಯ ಬರುತ್ತಂತೆ. ಓ, ದಿಸ್ ಇಸ್ ಆಲ್, ಇಷ್ಟೇನ ಜೀವನ, ಇಷ್ಟಕ್ಕೆಲ್ಲ ಹೊಡೆದಾಡ್ತೀವಾ, ಮೈ ಗಾಡ್. ಸರ್, ಅಟ್ ದ ಬಿಗಿನಿಂಗ್ ಆಫ್ ದ ಟಾಪಿಕ್ ವಾಟ್ ಯು ಮೆನ್ಷನ್ಡ್ ಇಸ್ ಪರ್ಫೆಕ್ಟ್ ಫೈನ್, ವಿ ವಿಲ್ ಹ್ಯಾವ್ ಸರ್ಟನ್ ಡಿಸೈರ್, ವಿ ವಿಲ್ ಅಕಾಂಪ್ಲಿಷ್, ಬಟ್ ಸ್ಟಿಲ್ ವಿ ವಿಲ್ ಬಿ ಅನ್ಹ್ಯಾಪಿ. ಮೇ ಬಿ ಓಕೆ, ಲೆಟ್ಸ್ ಗೋ ಟು ಯುವರ್ ಅರ್ಲಿ ಇಯರ್ಸ್. ಸಪೋಸ್ ಯು ಡ್ರೀಮ್ ಆಫ್ ಸಮಥಿಂಗ್, ಎ ಬ್ಯೂಟಿಫುಲ್ ಕಾರ್, ಯು ವಿಲ್ ಅಚೀವ್ ಆಫ್ಟರ್ 20 or 25 years. ಬಟ್ ವೆನ್ ಯು ಡಿಸೈರ್ ಫಾರ್ ಆನ್ ದಟ್ ಏಜ್, ದ ಇಂಟೆನ್ಸಿಟಿ ಲೆವೆಲ್ ವಿಲ್ ಬಿ ಅಟ್ ಅನದರ್ ಲೆವೆಲ್. ಬಟ್ ವೆನ್ ಯು ಗೆಟ್ ಇಟ್, ಯು ವಿಲ್ ಬಿ ಎನ್ಕೌಂಟ್ರಿಂಗ್ ಅದರ್ ಪ್ರಾಬ್ಲಮ್ಸ್ ಆರ್ ಅದರ್ ಕಮಿಟ್ಮೆಂಟ್ಸ್ ಇನ್ ಯುವರ್ ಲೈಫ್, ಬಟ್ ಯು ವಿಲ್ ಗೆಟ್ ಇಟ್ ಲೇಟರ್. ಇಫ್ ಅವರ್ ಡಿಸೈರ್ಸ್ ಮ್ಯಾನಿಫೆಸ್ಟ್ ವೆರಿ ಲೇಟ್ಲಿ, ದೆನ್ ವಾಟ್ ಈಸ್ ದ ಯೂಸ್ ಆಫ್ ಡಿಸೈರ್? ಇಫ್ ದೇರ್ ವಾಟ್ ಈಸ್ ದ ಯೂಸ್ ಆಫ್ ಡಿಸೈರ್ ಇಫ್ ದೇರ್ ಇಸ್ ನೋ ಇಂಟೆನ್ಸಿಟಿ ಅಟ್ ಆಲ್? ಗುಡ್, ಐ ಟೆಲ್ ಯು ವೈ ದ ಇಂಟೆನ್ಷನ್ಸ್ ಆರ್ ಯುವರ್ ಡಿಸೈರ್ಸ್ ಆರ್ ನಾಟ್ ಮ್ಯಾನಿಫೆಸ್ಟೆಡ್. ದ ಮೇನ್ ರೀಸನ್ ಈಸ್ ಅವರ್ ಓನ್ ಸೆಲ್ಫ್. ಇಫ್ ಸಮಡಿ ವಾಂಟ್ಸ್ ಸಕ್ಸಸ್, ಓಕೆ, ದೇ ವಿಲ್ ವರ್ಕ್ ಡೇ ಆ್ಯಂಡ್ ನೈಟ್. ಈ ವರ್ಕ್ ಐ ಸೀನ್ ಪೀಪಲ್ ಹೂ ಆರ್ ವರ್ಕಿಂಗ್ ಹಾರ್ಡ್, ದೇ ವರ್ಕ್ ರಿಯಲಿ ಹಾರ್ಡ್, ದೇ ಟೇಕ್ ಬೀಟಿಂಗ್ಸ್, ದೇ ಟೇಕ್ 101 ಫೇಲ್ಯೂರ್ಸ್, ದೇ ಮೇಕ್ ಇಟ್. ಬಟ್ ಅ ಪರ್ಸನ್ ವಾಸ್ ಟೇಕಿಂಗ್ ಇಟ್ ಲೇ ಬ್ಯಾಕ್ ಆಟಿಟ್ಯೂಡ್, ಐ ಆಮ್ ಸಾರಿ ಅಬೌಟ್ ಸಚ್ ಯು ಮೀ. ಆಂಥನಿ ರಾಬಿನ್ಸ್ ಕ್ಲಿಯರ್ಲಿ ಸೇಸ್, ವೆನ್ ಯು ಎನ್ಕೌಂಟರ್ ಫೇಲ್ಯೂರ್, ಗೋ ಬ್ಯಾಕ್ ಆ್ಯಂಡ್ ಡು ಇಟ್ ಡಿಫರೆಂಟ್ಲಿ ಅಂಡ್ ಕಮ್. ಸಿಂಪಲ್, ಏನು 100 times 100 times ಮಾಡಿದ್ರೆ ಮಾತಾಡಿ, ಯಾವುದಾದ್ರು ಪ್ರಯತ್ನನ 100 times ಮಾಡಿದ್ರೆ ಬನ್ನಿ ನನ್ನ ಹತ್ರ ಅಂತ ಹೇಳ್ತಾರೆ. ಪ್ರಾಬಬ್ಲಿ ದ ಪರ್ಸನ್ ವುಡ್ ಹ್ಯಾವ್ ಟ್ರೈಡ್ ಒನ್ಸ್, ಟ್ವೈಸ್, ಫೋರ್ ಟೈಮ್ಸ್ ಸಮಡಿ, ದೆನ್ ಈ ಜನರಲೈಸ್ ಇಟ್, ಇಟ್ ಈಸ್ ನಾಟ್, ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ಲೈಫ್ ಇಸ್ ಕ್ರೂಯಲ್, ಇಟ್ ಇಸ್ ನಾಟ್ ಗುಡ್ ಹ್ಯಾಪಿ. ಇಫ್ ಯು ಆರ್ ಸೋ ಇಂಟೆನ್ಷನ್ ಈಸ್ ಸೋ ಇಂಟೆನ್ಸ್, ಯು ವಿಲ್ ಡೆಫಿನೆಟ್ಲಿ ಮೇಕ್ ಇಟ್. ಬಿಕಾಸ್ ದೇವರೇ ಬಿಡ್ತಾನೆ, ಹೋಗು, ನಿನ್ನ ತಡೆಯೋಕ್ಕಾಗ್ತಿಲ್ಲ, ಹೋಗು, ಹೋ, ಇಟ್ಸ್ ಯುವರ್ ಜಾಬ್, ಇಟ್ಸ್ ಯುವರ್ ಡೇ. ಯು ಆರ್ ಸಮೇ ಡೀಪ್ ಇನ್ ಯುವರ್ ನಾಟ್ ಶೂರ್ ಆಫ್ ಯುವರ್ ಓನ್ಸ್. ಓಕೆ, ಅಚೀವಿಂಗ್ ಸರ್ಟನ್ ಥಿಂಗ್ಸ್ ಇಸ್ ಒನ್ ಥಿಂಗ್, ಗೆಟಿಂಗ್ ಅಟ್ಯಾಚ್ ಟು ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಅದನ್ನು ಹೇಳ್ತಾ ಇದ್ದೀನಿ ಬಿಕಾಸ್ ಐ ನೋ ಅವ್ನು ಟ್ರೈ ಮಾಡ್ತಾ ಇದ್ದಾನೆ. ಬಿಕಾಸ್ ವೈ ಐ ಆಸ್ಕ್ ದಿಸ್ ಕ್ವೆಶ್ಚನ್ ಇಸ್, when I was in 10th standard, when I was studying in 10th standard, I used to see Honda City cars. At that time, Honda City was very great cars, in 2003 or 2004, with an Ivitec engine. Recently, I bought Honda City. At first few days, I was like, okay, I used to dream this car when I was in 10th standard, now I'm driving that same car and all. But again, after that, I felt maybe that intensity is not there. Because your priorities have been changed, have changed. Yeah, I mean our priorities keeps on changing. Okay, I'll ask you a question. Hello, I'll ask you a question. What is the utility of a car? Okay, do it. What is the utility of a car?
ಗೋಯಿಂಗ್ ಒನ್ ಫ್ರಮ್ ಒನ್ ಪ್ಲೇಸ್ ಎಲ್ಲದರೂ ಕಾರ್ಯದಲ್ಲಿ ಇರೋದೆಲ್ಲದರೂ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗಿಲ್ಲ ಬಟ್ ಯು ನೋ ಯು ವಾಂಟೆಡ್ ಎ ಸರ್ಟನ್ ಮಾಡಲ್ ಐ ಡೋಂಟ್ ನೋ ವಾಟ್ ಎವರ್ ರೀಸನ್ ಆರ್ ಸಂಬಡಿ ವಾಂಟೆಡ್ ಎ ಸರ್ಟನ್ ಮಾಡಲ್ ಐ ಡೋಂಟ್ ನೋ ವಾಟ್ ರೀಸನ್ ಓಕೆ ಇಟ್ ಡಿಪೆಂಡ್ಸ್ ಬಟ್ ನಾನು ಎಲ್ಲರೂ ಹೇಳಿದ್ರು ಹೊಸ ತಗೊಳ್ಳಿ ಹಾಗೆ ಯಾಕಂದ್ರೆ ಹಳೆ ತಗೋತೀರ ತಿರ್ಗಿ ರಿಪೇರಿ ಬರುತ್ತೆ ನೀವು ತಿನ್ನ ಅವಾಗ ಬೈತೀರ ಅಯ್ಯೋ ಯಾಕಾರ ತಗೊಂಡು ಯು ಇನ್ ಯುವರ್ ಗೋಲ್ ಸೆಟ್ಟಿಂಗ್ ಇಟ್ಸ್ ಇಸ್ ಸಮಥಿಂಗ್ ರಾಂಗ್ ಯು ಶುಡ್ ಹ್ಯಾವ್ ಡ್ರೀಮ್ಡ್ ಆಫ್ ನ್ಯೂ ಕಾರ್ ಸೆಟ್ಟಿಂಗ್ ಗೋಲ್ಸ್ ಅಚೀವಿಂಗ್ ಇಟ್ ಒನ್ ಫೇಸ್ ಆದರೆ ಆ ಗೋಲ್ಗಳೇ ನಮ್ಗೆ ಅನ್ಹ್ಯಾಪಿನೆಸ್ ಕೂಡ ಶುರು ಆಗ್ತದೆ ಕೆಲವು ಸತಿ ಸ್ಟಾರ್ಟ್ ಯಾವಾಗ ಅಟ್ಯಾಚ್ಮೆಂಟ್ ಪೇಯಿನ್ ಅದು ಕಂಡುಕೊಂಡಾಗ ಓಕೆ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಇದೆ ಸಿಂಪಲ್ ದಟ್ ಸೋ ನೋ ಯು ಆರ್ ಅಟ್ಯಾಚ್ ಟು ಯುವರ್ ಫ್ಯಾಮಿಲಿ ಅಯ್ಯೋ ಹೆಂಡತಿ ಮಕ್ಕಳು ಅಯ್ಯೋ 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 ಅಟ್ಯಾಚ್ ಅಟ್ಯಾಚ್ ಯು ನೋ ಮ್ಯಾಕ್ಸಿಮಮ್ ಪೇನ್ ಯು ಗೆಟ್ ಇಟ್ ಫ್ರಮ್ ಫ್ಯಾಮಿಲಿ ಟೇಕ್ ಇಟ್ ಫ್ರಮ್ ನೀವು ಯಾರನ್ನ ಜಾಸ್ತಿ ಪ್ರೀತಿಸ್ತೀರಾ ಪ್ರೀತಿಸ್ತೀರಿ ಅನ್ನೋದಲ್ಲ ಪ್ರೀತಿ ಬೇರೆ ಮೋಹ ಬೇರೆ ನಾನು ಹೇಳ್ತಾ ಇರೋದು ಅಟ್ಯಾಚ್ಮೆಂಟು ಮೋಹ ಯಾವುದೋ ಒಂದು ಮನೆ ಕಟ್ಬಿಡ್ತೀರ ಅದ್ರ ಮೇಲೆ ಮೋಹ ಬೆಳೆಸ್ಕೊಂಡಿರ್ತೀರ ಮುಗಿತ್ ಫಿನಿಶ್ ಸಾಯವರೆಗೂ ಅದನ್ನು ಮೋಹ 80 ವರ್ಷ ಆದ್ರೂ ಮಾಡಲ್ಲ ಬ್ಲಡ್ ಅಂಡ್ ಸ್ವೆಟ್ ಇದೆ ಅಲ್ಲಿ ಎಲ್ಲ ಟು ಅಟ್ಯಾಚ್ ಕೇಳಿ ನೀ ಮೆಡಿಟೇಷನ್ ಹ್ಯಾವ್ ಯು ಡನ್ ವಾಟ್ ಇಸ್ ಮೆಡಿಟೇಷನ್ ಫ್ಯಾಮಿಲಿ ಆಮೇಲೆ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಕ್ ಶುರು ಮಾಡ್ತಾರಲ್ಲ ಜನಗಳು ಅವಾಗ ಅವನಿಗೆ ಅವೇರ್ನೆಸ್ ಬರುತ್ತೆ ಐ ಗಾಟ್ ನೋಡಿ ಕೇರಿಂಗ್ ಮೀ ಐ ಬಿಲ್ಟ್ ದಿಸ್ ಹೌಸ್ ಸೋ ಬ್ಯೂಟಿಫುಲಿ ಬಟ್ ಎವ್ರಿಬಡಿ ಥಿಂಗ್ಸ್ ಐ ಆಮ್ ಎನ್ ವರ್ಲ್ಡ್ ಯೂಸ್ಲೆಸ್ ಫೆಲೋ ಇನ್ ದ ವರ್ಲ್ಡ್ ವಾಟ್ ಟು ಡೂ ನೌ ವೈ ಐ ಶುಡ್ ಐ ಬಿಲ್ಟ್ ದಿಸ್ ಹೌಸ್ ಪ್ಲೀಸ್ ಅಬ್ಸರ್ವ್ ದಿಸ್ ಸೊ ಬೆಸ್ಟ್ ಥಿಂಗ್ ಈಸ್ ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್ ವೆನ್ ಯು ಆರ್ 25-30 ಡೆವಲಪ್ ಯುವರ್ ಅವೇರ್ನೆಸ್ ವಾಟ್ ಈಸ್ ಯುವರ್ ಗೋಲ್ ವೈ ಯು ನೀಡೆಡ್ ಇಟ್ ಹಿ ನೀಡ್ಸ್ ಅ ಕಾರ್ ಒನ್ ಇಫ್ ಈಸ್ ವೈಸ್ ಈ ಬೈ ಎ ನ್ಯೂ ಕಾರ್ ಇಫ್ ಈಸ್ ಹ್ಯಾವಿಂಗ್ ದ ಕಮಿಟ್ಮೆಂಟ್ ಈ ವಿಲ್ ವರ್ಕ್ ಫಾರ್ ದ ನ್ಯೂ ಕಾರ್ ಓಕೆ ಈ ವಿಲ್ ವೇಟ್ ಫಾರ್ ದ ನ್ಯೂ ಕಾರ್ ಟು ಕಮ್ ಸಪೋಸ್ ಯು ವಾಂಟ್ ಟು ಟೇಕ್ ಎ